ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನಿನ್ನೆ ಕಂಟೆಂಟ್ ಮಾಡೋಕ್ಕೆ ಸಾಕಷ್ಟು ಡಿಲೇ ಆಗಿದ್ದರಿಂದ ನಿನ್ನೆ ಡಿಸ್ಕಸ್ ಮಾಡಬೇಕಾಗಿದ್ದಂತಹ ಎಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ರಾಷ್ಟ್ರಮ್ ಫೋಕಸ್ನಲ್ಲಿ ನಿನ್ನೆನ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಡೈರೆಕ್ಟಾಗಿ ರಾಶ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ ಈ ಪಿ ಡಿ ಎಫ್ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ಹಿಂದಿನ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವಿಷನ್ ಸಿರೀಸನ್ನು ನೋಡಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ರಿವಿಷನ್ ಅನ್ನುವ ಲಿಸ್ಟ್ನಲ್ಲಿ ಹೋಗಿ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡ್ಕೊಳ್ಳಿ ಯಾಕಂದರೆ ಎಕ್ಸಾಮ್ ಫಾಸ್ಟಾಗಿ ಅಪ್ರೋಚ್ ಆಗ್ತಾ ಇದೆ ನೀವೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಅನ್ಕೊಂತ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಇತ್ತೀಚೆಗೆ ನೀವೆಲ್ಲ ನ್ಯೂಸ್ನಲ್ಲಿ ನೋಡಿರಬಹುದು ಈ ಆದಿವಾಸಿ ಹೇರ್ ಆಯಿಲ್ ಸಾಕಷ್ಟು ನ್ಯೂಸ್ನಲ್ಲಿದೆ ಅಡ್ವರ್ಟೈಸ್ಮೆಂಟ್ಸ್ಗಳಾಗಿರಬಹುದು ಯೂಟ್ಯೂಬ್ನಲ್ಲಿ ಆ್ಯಡ್ಸ್ಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಆದಿವಾಸಿ ಹೇರ್ ಆಯಿಲ್ಸ್ ಆಯುರ್ವೇದಿಕ್ ಹೇರ್ ಆಯಿಲನ್ನು ಪ್ರಿಪೇರ್ ಮಾಡ್ತಾ ಇರುವಂತಹ ತಯಾರು ಮಾಡ್ತಾ ಇರುವಂತಹ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ತಯಾರು ಮಾಡ್ತಾ ಇರುವಂತಹ ಈ ಕೂದಲು ಎಣ್ಣೆ ಅಥವಾ ಹೇರ್ ಆಯಿಲ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಯಶಸ್ವಿಯಾದಂತಹ ಉದ್ಯಮವಾಗಿ ಹೊರಹೊಮ್ಮತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ಈ ಹಕ್ಕಿ ಪುಕ್ಕಿ ಬುಡಕಟ್ಟು ಸಮುದಾಯದವರ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಹಕ್ಕಿ ಪಿಕ್ಕಿ ಅಂತಂದರೆ ಇವರು ಉತ್ತರ ಭಾರತದ ಮುಖ್ಯವಾಗಿ ಗುಜರಾತ್ ರಾಜಸ್ಥಾನ್ ರಾಜ್ಯಗಳಿಂದ ವಲಸೆ ಬಂದು ಕರ್ನಾಟಕದ ಶಿವಮೊಗ್ಗ ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ನೆಲೆ ಆಗಿರುವಂತಹ ಒಂದು ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಪರಿಶಿಷ್ಟ ಪಂಗಡದ ಜನ ಆಗಿದ್ದಾರೆ ಅಂತ ನಾವು ಗುರುತಿಸಬೇಕು ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿದ್ದನ್ನು ಇವರು ಮೂಲತಃ ಗುಜರಾತ್ ರಾಜಸ್ಥಾನದಿಂದ ವಲಸೆ ಬಂದಂತಹ ಮತ್ತು ಕರ್ನಾಟಕದ ಶಿವಮೊಗ್ಗ ಮೈಸೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ವಾಸವಾಗಿರುವಂತಹ ಬುಡಕಟ್ಟು ಸಮುದಾಯದವರು ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ಕನ್ನಡದಲ್ಲಿ ಈ ಹಕ್ಕಿ ಅಂತಂದರೆ ಪಕ್ಷಿ ನಮಗೆಲ್ಲ ಗೊತ್ತಿರುವ ಹಾಗೆ ಪಿಕ್ಕಿ ಅಂತಂದರೆ ಹಿಡಿಯುವರು ಹಕ್ಕಿ ಹಿಡಿಯುವಂತಹ ಅಲೆಮಾರಿ ಬುಡಕಟ್ಟು ಸಮುದಾಯದವರನ್ನು ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಮಾಡ್ಕೋಬೇಕು ಇವರು ಮುಂಚೆ ಬೇಟೆಯಾಡುವಂತಹ ಮತ್ತು ಸಾಕಷ್ಟು ಅಲೆಮಾರಿ ಜನಾಂಗ ಆಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದೇ ಕಡೆ ಸ್ಥಿರವಾಗಿ ಸಾಕಷ್ಟು ಉದ್ಯೋಗವನ್ನು ಅರಸಿಕೊಂಡು ಕೆಲಸ ಮಾಡ್ತಾ ಇರುವಂತಹ ಜನ ಆಗಿದ್ದಾರೆ ನಮ್ಮ ಕರ್ನಾಟಕದ ಪ್ರಮುಖ ಬುಡಕಟ್ಟು ಸಮುದಾಯದಗಳಲ್ಲಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯ ಒಂದು ಅಂತ ನಾವು ಗುರುತಿಸ್ತೇವೆ ಇವರ ಉದ್ಯೋಗವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮುಂಚೆ ಬೇಟೆಯಾಡುವಂತಹ ಈ ವನ್ಯಜೀವಿಗಳನ್ನು ಕೊಂದು ಅಲೆಮಾರಿ ಬುಡಕಟ್ಟು ಸಮುದಾಯ ಆಗಿ ಗುರುತಿಸಿಕೊಳ್ತಾ ಇದ್ದಂತಹ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಇತ್ತೀಚಿನ ದಿನಗಳಲ್ಲಿ ಇವರು ಇಷ್ಟು ನೂರಾರು ವರ್ಷಗಳಿಂದ ಹೊಂದಿರುವಂತಹ ತಮ್ಮ ಈ ಕಾಡಿನ ಕುರಿತಾದಂತಹ ಗಿಡಮೂಲಿಕೆಗಳು ಔಷಧಗಳ ಕುರಿ ಕುರಿತಾದಂತಹ ಜ್ಞಾನವನ್ನು ಉದ್ಯೋಗವಾಗಿ ಮಾರ್ಪಡಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಕಾಡಿನಲ್ಲಿ ದೊರಕುವಂತಹ ಮಸಾಲೆ ಪದಾರ್ಥಗಳು ಹೂವುಗಳು ಮತ್ತು ಇವುಗಳಿಂದ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ತೈಲಗಳನ್ನು ತಯಾರು ಮಾಡಿ ಮಾರಾಟ ಮಾಡುವಂತಹ ಒಂದು ಉದ್ಯೋಗದಲ್ಲಿ ತೊಡಗಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಒಂದು ಉದ್ಯೋಗದಲ್ಲಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಸಾಕಷ್ಟು ಯಶಸ್ವಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೊರಹೊಮ್ಮತ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಅಲ್ಲದೆ ಇವರು ಪರಂಪರಾಗತವಾಗಿ ಹೊಂದಿರುವಂತಹ ಈ ಆಯುರ್ವೇದಿಕ್ ಔಷಧಿಯ ಚಿಕಿತ್ಸೆಯ ಕುರಿತಾದಂತಹ ಜ್ಞಾನವನ್ನು ಭಾರತ ಅಷ್ಟೇ ಅಲ್ಲದೆ ಇತರ ರಾಷ್ಟ್ರಗಳಲ್ಲೂ ಕೂಡ ಹರಡ್ತಾ ಇದ್ದಾರೆ ಅಥವಾ ಆ ಒಂದು ಚಿಕಿತ್ಸೆಯ ಸಂಪ್ರದಾಯವನ್ನು ಇತರ ರಾಷ್ಟ್ರಗಳಿಗೂ ಕೂಡ ಕೊಂಡೊಯ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಆಫ್ರಿಕನ್ ದೇಶಗಳಲ್ಲಿ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಹೊಂದಿರುವಂತಹ ಆಯುರ್ವೇದಿಕ್ ಗಿಡಮೂಲಿಕೆಗಳು ಅಥವಾ ಔಷಧಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಮತ್ತು ಇದು ಪಾಶ್ಚಿಮಾತ್ಯ ಔಷಧಕ್ಕೆ ಪರ್ಯಾಯವಾದಂತಹ ಮತ್ತು ಅಗ್ಗದ ಚಿಕಿತ್ಸಾ ವಿಧಾನವಾಗಿ ಹೊರಹೊಮ್ತಾ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಸೊ ಭಾರತ ಅಷ್ಟೇ ಅಲ್ಲದೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಇತರ ರಾಷ್ಟ್ರಗಳಿಗೂ ಕೂಡ ಹೋಗಿ ತಮ್ಮ ಜ್ಞಾನವನ್ನು ಈ ಚಿಕಿತ್ಸಾ ವಿಧಾನಗಳನ್ನು ಹಂಚುತ್ತಾ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಮಾಡಬೇಕು ಉತ್ತರ ಭಾರತದಲ್ಲಿ ಅಲ್ಲಿಂದ ವಲಸೆ ಬಂದು ಈ ದಕ್ಷಿಣ ಭಾರತದಲ್ಲಿ ವಾಸಿಯಾಗಿದ್ದರೂ ಕೂಡ ಇವರು ಈ ಇಂಡೋ ಆರ್ಯನ್ ಭಾಷೆಯನ್ನು ಮಾತಾಡ್ತಾರೆ ಸಾಮಾನ್ಯವಾಗಿ ಈ ವಾಗ್ರಿ ಅನ್ನುವ ಹೆಸರಿನ ಭಾಷೆಯನ್ನು ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಮಾತೃಭಾಷೆಯಾಗಿ ಮಾತನ್ನು ಆಡ್ತಾರೆ ಅಂತ ನಾವು ಒಬ್ಸರ್ವ್ ಮಾಡಬೇಕು ಸೊ ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ವಾಸಿಸಿರೋದ್ರಿಂದ ಇವರು ಕನ್ನಡವನ್ನು ಕೂಡ ಮಾತನಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಈ ವಾಗ್ರಿ ಅನ್ನುವ ಭಾಷೆ ಏನಿದೆ ಯುನೆಸ್ಕೋದ ಅಳಿವಿನಂಚಿನಲ್ಲಿರುವಂತಹ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಲಾದಂತಹ ಒಂದು ಅಳಿವಿನಂಚಿನಲ್ಲಿರುವಂತಹ ಒಂದು ಭಾಷೆ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಸೊ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಮಾತನಾಡುವಂತಹ ಮಾತೃಭಾಷೆ ಯಾವುದು ಅಂತಂದರೆ ಈ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಆದಂತಹ ವಾಗ್ರಿ ಅಂತ ನಾವು ನೆನಪಿಟ್ಕೋಬೇಕು ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯವನ್ನು ಆಚರಿಸುವಂತಹ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರ ಒಂದು ಸಮಾಜದ ಸ್ಟ್ರಕ್ಚರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸಮಾಜದ ರಚನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಭಾರತದ ಸಮಾಜಕ್ಕೆ ವಿರುದ್ಧವಾಗಿ ಇವರು ಮಾತೃ ಪ್ರಧಾನವಾದಂತಹ ಅಥವಾ ಮಹಿಳಾ ಪ್ರಧಾನವಾದಂತಹ ಸಮಾಜವನ್ನು ಹೊಂದಿದ್ದಾರೆ ಫಾರ್ ಎಕ್ಸಾಂಪಲ್ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರಲ್ಲಿ ಮದುವೆಗಳು ಆಗಬೇಕು ಅಂತಂದರೆ ಮದುವೆಯ ಸಂದರ್ಭದಲ್ಲಿ ವರನು ವಧುವಿನ ಕುಟುಂಬಕ್ಕೆ ವಧು ದಕ್ಷಿಣೆಯನ್ನು ನೀಡ್ತಾನೆ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡಬೇಕು ಸೊ ಹೀಗಾಗಿ ಮತ್ತು ಅಷ್ಟೇ ಅಲ್ಲದೆ ಈ ಮುಖ್ಯವಾದಂತಹ ನಿರ್ಣ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಈ ಮಹಿಳೆಯರು ಪ್ರಮುಖವಾಗಿ ಆ ಒಂದು ವಿಷಯದಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಸೊ ಹೀಗಾಗಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಮಾತೃ ಪ್ರಧಾನವಾದಂತಹ ಸಮಾಜವನ್ನು ಹೊಂದಿರುವಂತಹ ಬುಡಕಟ್ಟು ಸಮುದಾಯದವರು ಆಗಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಮುಂದಿನ ಡಿಸ್ಕಷನ್ ಏನು ಅಂತ ನೋಡೋಣ ಕಳೆದ ಸೆಷನ್ನಲ್ಲಿ ಈ ಟ್ಯಾಂಪರಾ ಅನ್ನುವ ಸರೋವರ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಭಾರತದ ಯಾವ ರಾಜ್ಯದಲ್ಲಿ ಈ ಟ್ಯಾಂಪರ ಅನ್ನುವ ಲೇಕ್ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಕರ್ನಾಟಕ ಉತ್ತರ ಪ್ರದೇಶ್ ಒಡಿಶಾ ಅಥವಾ ಮಧ್ಯಪ್ರದೇಶ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಒಡಿಶಾದಲ್ಲಿ ಈ ಟ್ಯಾಂಪರಾ ಅನ್ನುವ ಸರೋವರ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಇದು ಒಂದು ಸಿಹಿ ನೀರಿನ ಸರೋವರವಾಗಿದ್ದು ನಿಮಗೆಲ್ಲ ಗೊತ್ತಿರಬೇಕು ಈ ಒಡಿಶಾದ ಕರಾವಳಿ ಪ್ರದೇಶದಕ್ಕೆ ಸಮೀಪ ಇರುವಂತಹ ಲಗೂನ್ ಆಗಿ ಗುರುತಿಸಿಕೊಳ್ಳುವಂತಹ ಮತ್ತು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿ ಗುರುತಿಸಿಕೊಳ್ಳುವಂತಹ ಚಿಲಿಕಾ ಸರೋವರದ ಸಮೀಪದಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂತಹ ಜೀವರಾಶಿಯನ್ನು ಜೀವ ಸಂಕುಲವನ್ನು ಹೊಂದಿರುವಂತಹ ಒಂದು ಸರೋವರ ಯಾವುದು ಅಂತಂದರೆ ಒಡಿಶಾದ ಈ ಟ್ಯಾಂಪರ ಸರೋವರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಮ್ಯಾಪ್ನಲ್ಲಿ ನೋಡ್ಬೋದು ಒಡಿಶಾ ಭಾರತದ ಪೂರ್ವ ಭಾಗದಲ್ಲಿರುವಂತಹ ಒಡಿಶಾ ರಾಜ್ಯ ಮತ್ತು ಇದರ ಭಾಗದಲ್ಲಿ ಕರಾವಳಿ ಸಮೀಪ ಇರುವಂತಹ ಒಂದು ಶ್ ಸಿಹಿ ನೀರಿನ ಸೊ ನೆನ್ಪಿಟ್ಕೊಳ್ಳಿ ಇಲ್ಲಿ ಸಿಹಿ ನೀರಿನ ಸರೋವರ ಇದು ಟ್ಯಾಂಪರ ಅನ್ನುವ ಸರೋವರ ಅದೇ ರೀತಿಯಾಗಿ ಚಿಲ್ಕಾ ಸರೋವರ ಏನಿದೆ ಇದು ಉಪ್ಪು ನೀರಿನ ಸರೋವರ ಅಂತ ನಾವು ನೆನ್ಪಿಟ್ಕೋಬೇಕು ಸೊ ಈ ಟ್ಯಾಂಪರಾ ಸರೋವರವನ್ನು ಇಲ್ಲಿ ನಾವು ಎಕ್ಸಾಕ್ಟಾಗಿ ಮ್ಯಾಪ್ನಲ್ಲಿ ಲೊಕೇಟ್ ಮಾಡ್ಬೋದಾಗಿದೆ ಇತ್ತೀಚೆಗೆ ಈ ಟ್ಯಾಂಪರಾ ಸರೋವರದ ಸುತ್ತಮುತ್ತಲಿನ ಭಾಗದಲ್ಲಿ ಇಲ್ಲಿಗಲ್ ಆದಂತಹ ಅಥವಾ ಕಾನೂನು ಬಾಹಿರವಾದಂತಹ ನಿರ್ಮಾಣಗಳು ಕಟ್ಟಡಗಳನ್ನು ನಿರ್ಮಾ ನಿರ್ಮಾಣ ಮಾಡ್ತಾ ಇರೋದರಿಂದ ಆ ಸುತ್ತಮುತ್ತಲಿನ ಪ್ರದೇಶದ ನೈಸರ್ಗಿಕ ಅಥವಾ ನಿಸರ್ಗದತ್ತವಾದಂತಹ ಸ್ವರೂಪ ಬದಲಾವಣೆ ಆಗ್ತಾ ಇದೆ ಅಂತ ಇತ್ತೀಚೆಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಂಸ್ಥೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಒಡಿಶಾ ಸರ್ಕಾರಕ್ಕೆ ನೀಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು ಸೊ ಈ ಹಸಿರು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಬಗ್ಗೆ ಕೂಡ ನಿನ್ನೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಮುಖ್ಯವಾಗಿ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಕೇಸಸ್ಗಳನ್ನು ಅಥವಾ ಪ್ರಕರಣಗಳನ್ನು ತೀವ್ರಗತಿಯಲ್ಲಿ ಇತ್ಯರ್ಥಗೊಳಿಸುವಂತಹ ಒಂದು ಉದ್ದೇಶದಿಂದ ಎರಡು ಸಾವಿರದ ಹತ್ತನೇ ಇಸವಿಯಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ನ ಅಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು ಅಂತ ನಿನ್ನೆ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ನೀವು ಆಗಿ ವಿಡಿಯೋವನ್ನು ನೋಡ್ಬೋದು ನಿನ್ನೇನ ವಿಡಿಯೋವನ್ನು ಸೊ ಒಡಿಶಾ ಅಂತ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆನ್ಸರನ್ನು ಮಾಡೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೂ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲೇನು ನೆಗೆಟಿವ್ ಆನ್ಸರ್ ಮಾಡಿ ಅಥವಾ ರಾಂಗ್ ಆನ್ಸರ್ ಮಾಡಿದರೆ ನೆಗೆಟಿವ್ ಮಾರ್ಕ್ಸ್ಗಳೇನೂ ಬರೋಲ್ಲ ನಿಮಗೆ ಸೊ ಟ್ರೈ ಟು ಪಾರ್ಟಿಸಿಪೇಟ್ ಇನ್ ದ ಡಿಸ್ಕಷನ್ ಏನಾದರೂ ಸಜೆಷನ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಪ್ರಧಾನಮಂತ್ರಿ ಉಷಾ ಯೋಜನಾ ಅಥವಾ ಪ್ರಧಾನಮಂತ್ರಿ ಉಚ್ಚ ಸರ್ ಉಚ್ಚತರ ಶಿಕ್ಷಾ ಅಭಿಯಾನ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಪ್ರಧಾನಮಂತ್ರಿ ಉಚ್ಚತರ್ ಶಿಕ್ಷಾ ಅಭಿಯಾನ್ ಅಂತ ಅಥವಾ ಶಾರ್ಟಾಗಿ ಪ್ರಧಾನಮಂತ್ರಿ ಉಷಾ ಯೋಜನೆ ಅಂತ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು ಸೊ ಈ ಪಿ ಎಮ್ ಉಷಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗೆ ನೀಡಲಾದಂತಹ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಟ್ರೈ ಟು ಪಾರ್ಟಿಸಿಪೇಟ್ ಪಿ ಎಮ್ ಉಷಾ ಯೋಜನೆಯು ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿದ್ದು ಎಲ್ಲ ಸರ್ಕಾರಿ ಕಾಲೇಜುಗಳನ್ನು ಮಾತ್ರ ಮೇಲ್ದರ್ಜೆಗೆ ಏರಿಸುವಂತಹ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಸ್ಟೇಟ್ಮೆಂಟನ್ನು ನೀಡಲಾಗಿದೆ ಸೊ ಈ ಸ್ಟೇಟ್ಮೆಂಟ್ ಏನಿದೆ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕು ನಿಮಗೆಲ್ಲ ಈ ಪಿ ಎಮ್ ಉಷಾ ಯೋಜನೆ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಇಲ್ಲಿನ ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಈ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಜಸ್ಟ್ ಫಿಫ್ಟಿ ಫಿಫ್ಟಿ ಆಪ್ಷನ್ ಇದೆ ಇಲ್ಲಿ ಐದರ್ ಇಟ್ ಈಸ್ ಅ ರೈಟ್ ಅದು ಆರ್ ರಾಂಗ್ ಅಥವಾ ಟ್ರೂ ಆರ್ ಫಾಲ್ಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ ಕನ್ನಡದಲ್ಲಿ ಶಾಶ್ವತ ರಾಸಾಯನಿಕಗಳು ಅಂತ ನಾವೆಲ್ಲ ಇದನ್ನು ಓದ್ತೇವೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಶಾಶ್ವತ ರಾಸಾಯನಿಕಗಳನ್ನು ಭೂಮಿಯಾದ್ಯಂತ ವ್ಯಾಪಿಸಿರುವಂತಹ ಈ ಪರ್ಮನೆಂಟ್ ಕೆಮಿಕಲ್ಸ್ಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಅಮೇರಿಕದ ಸಂಶೋಧಕರಿಂದ ಒಂದು ವಿಶೇಷವಾದಂತಹ ವಿಧಾನವನ್ನು ಪತ್ತೆ ಹಚ್ಚಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಪರ್ಮನೆಂಟ್ ಕೆಮಿಕಲ್ಸ್ ಅಥವಾ ಶಾಶ್ವತ ರಾಸಾಯನಿಕಗಳು ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡೋಣ ಅದರ ಪರಿಣಾಮ ಏನು ಅಂತ ಕೂಡ ಕ್ಲಿಯರ್ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಈ ಪರ್ಮನೆಂಟ್ ಕೆಮಿಕಲ್ಸ್ಗಳು ಅಂತಂದರೆ ಭೂಮಿಯ ವಾತಾವರಣ ಮಳೆ ನೀರು ಮಣ್ಣು ಈ ರೀತಿಯಾದಂತಹ ವಲಯಗಳಲ್ಲಿ ದೀರ್ಘಕಾಲ ಅಂಟಿಕೊಂಡು ಉಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಕೆಮಿಕಲ್ಸ್ಗಳನ್ನು ಶಾಶ್ವತ ರಾಸಾಯನಿಕಗಳು ಅಂತ ಗುರುತಿಸಲಾಗುತ್ತೆ ಸೊ ಶಾಶ್ವತ ಅಂತಂದರೆ ನೀರಿನಲ್ಲಿ ಸುಮಾರು ನಲವತ್ತು ವರ್ಷಗಳು ಮತ್ತು ಮಣ್ಣಿನಲ್ಲಿ ಸುಮಾರು ಸಾವಿರ ವರ್ಷಗಳಷ್ಟು ಕಾಲ ಡಿಕಂಪೋಸ್ ಆಗದೆ ವಿಘಟನೆಯನ್ನು ಹೊಂದದೆ ಉಳಿದುಕೊಳ್ಳುವಂತಹ ಪಲ್ಯೂಟಂಟ್ಸ್ಗಳು ಅಥವಾ ರಾಸಾಯನಿಕಗಳನ್ನು ಶಾಶ್ವತ ರಾಸಾಯನಿಕಗಳು ಅಂತ ಕರಿತೇವೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸೊ ಈ ರೀತಿಯಾದಂತಹ ಶಾಶ್ವತ ರಾಸಾಯನಿಕಗಳು ಯಾವುದೇ ಒಂದು ಮಾಧ್ಯಮದ ಮೂಲಕ ಮಾನವನ ದೇಹವನ್ನು ಸೇರಿದರೆ ಯಾವ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡುವ ಮಾಡಲು ಸಾಧ್ಯವಿದೆ ಅಂತ ನಾವು ಇಲ್ಲಿ ಅಂದಾಜನ್ನು ಮಾಡ್ಬೋದು ಸೊ ಈ ಒಂದು ಶಾಶ್ವತ ರಾಸಾಯನಿಕಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಒಂದು ತಂತ್ರಜ್ಞಾನವನ್ನು ಅಮೆರಿಕದ ಸಂಶೋಧಕರಿಂದ ಅಭಿವೃದ್ಧಿಪಡಿಸಲಾಗಿದೆ ಮುಖ್ಯವಾಗಿ ಈ ತಂತ್ರಜ್ಞಾನದಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ರೇಡಿಯೋ ವೇವ್ಸ್ಗಳನ್ನು ಕಾಂತ ಕ್ಷೇತ್ರ ಮತ್ತು ಈ ರೇಡಿಯೋ ತರಂಗಗಳನ್ನು ಬಳಸಿಕೊಂಡು ಆ ಒಂದು ತಂತ್ರಜ್ಞಾನದ ಮೂಲಕ ಭೂಮಿಯಾದ್ಯಂತ ಹರಡಿಕೊಂಡಿರುವಂತಹ ಈ ಶಾಶ್ವತ ರಾಸಾಯನಿಕಗಳನ್ನು ಪತ್ತೆ ಹಚ್ಚುವ ಒಂದು ವಿಧಾನವನ್ನು ಇತ್ತೀಚೆಗೆ ಅಮೆರಿಕದ ವಿಜ್ಞಾನಿಗಳಿಂದ ಪತ್ತೆ ಹಚ್ಚಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಶಾಶ್ವತ ರಾಸಾಯನಿಕಗಳು ಯಾವ ರೀತಿಯಾಗಿ ಉಳಿದುಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ನಮ್ಮ ಸುತ್ತಮುತ್ತಲು ನಾವು ದಿನನಿತ್ಯದಲ್ಲಿ ಬಳಸುವಂತಹ ಪದಾರ್ಥಗಳಲ್ಲಿ ಈ ಶಾಶ್ವತ ರಾಸಾಯನಿಕಗಳು ಎಲ್ಲಿ ಕಂಡುಬರುತ್ತವೆ ಅಂತ ಅಬ್ಸರ್ವ್ ಮಾಡೋದಾದರೆ ರೆಗ್ಯುಲರ್ ಆಗಿ ನಾವು ಕಾಣುವಂತಹ ಈ ಕೀಟನಾಶಕಗಳಾಗಿರಬಹುದು ಶ್ ನಾವು ಬಳಸುವಂತಹ ಕೆಲವೊಂದಿಷ್ಟು ಕೆಮಿಕಲ್ ಶ್ಯಾಂಪೂಗಳಾಗಿರಬಹುದು ಫೋಟೋಗ್ರಾಫಿಯಲ್ಲಿ ಬಳಸುವಂತಹ ಉಪಕರಣಗಳಲ್ಲಿ ಆಗಿರ್ಬೋದು ಈ ಫಾಯರ್ ಫೈಟರ್ಸ್ಗಳು ಬಳಸುವಂತಹ ಅಥವಾ ಅಗ್ನಿಶಾಮಕಗಳಲ್ಲಿ ಬಳಸುವಂತಹ ಈ ಒಂದು ಫೋಮ್ಸ್ಗಳಾಗಿರ್ಬೋದು ಈ ಫಾಸ್ಟ್ ಫುಡ್ಗಳ ಪ್ಯಾಕೇಜಿಂಗ್ನಲ್ಲಿ ಆಗಿರ್ಬೋದು ಈ ನಾನ್ ಸ್ಟಿಕ್ ಉಪಕರಣಗಳಲ್ಲಿ ನಾನ್ ಸ್ಟಿಕ್ ಅಡುಗೆಯ ಉಪಕರಣಗಳಲ್ಲಿ ಆಗಿರ್ಬೋದು ಮತ್ತು ಮನೆಯಲ್ಲಿ ಮತ್ತು ಇತರ ಕಡೆಯೆಲ್ಲ ಬಳಸುವಂತಹ ಪೇಂಟ್ಗಳಲ್ಲಿ ಆಗಿರ್ಬೋದು ಬಣ್ಣಗಳಲ್ಲಿ ಆಗಿರ್ಬೋದು ಸೊ ಈ ರೀತಿಯಾದಂತಹ ಸುತ್ತಮುತ್ತಲು ನಾವು ಕಾಣುವಂತಹ ಪ್ರಮುಖ ಬಳಸುವಂತಹ ಬಳಕೆಯ ವಸ್ತುಗಳಲ್ಲಿ ಕೂಡ ಈ ಶಾಶ್ವತ ರಾಸಾಯನಿಕಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾಯಿವೆ ಅವುಗಳನ್ನು ಬಳಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಈ ಶಾಶ್ವತ ರಾಸಾಯನಿಕಗಳನ್ನು ವೈಜ್ಞಾನಿಕವಾಗಿ ಪಿ ಎಫ್ ಎ ಎಸ್ ಅಂತ ಕರೆಯಲಾಗುತ್ತೆ ಪಿ ಎಫ್ ಎ ಎಸ್ ಪಿ ಎಫ್ ಎ ಎಸ್ ಅಂತಂದರೆ ಪರ್ ಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ಅಂತ ಪರ್ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಶಾರ್ಟ್ ಆಗಿ ಇದನ್ನು ಪಿ ಎಫ್ ಎ ಎಸ್ ಅಂತ ಗುರುತಿಸಲಾಗುತ್ತೆ ಇದನ್ನು ಶಾಶ್ವತ ರಾಸಾಯನಿಕಗಳು ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ಗಳು ಈ ಶಾಖ ನಿರೋಧಕ ಉಪಕರಣಗಳು ಡಿಟರ್ಜೆಂಟ್ಸ್ಗಳು ಆಹಾರದ ಪ್ಯಾಕೇಜಿಂಗ್ ಪದಾರ್ಥಗಳು ನಾನ್ಸ್ಟಿಕ್ ಅಡುಗೆ ಪದಾರ್ಥಗಳು ಅಥವಾ ತಂತ್ರಜ್ಞಾನಗಳಲ್ಲಿ ಕೂಡ ಈ ಶಾಶ್ವತ ರಾಸಾಯನಿಕಗಳನ್ನು ಅಥವಾ ಪಿ ಎಫ್ ಎ ಎಸ್ಗಳನ್ನು ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಶಾಶ್ವತವಾಗಿ ಉಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಮತ್ತು ದೀರ್ಘಕಾಲದವರೆಗೆ ವಿಘಟನೆಯನ್ನು ಹೊಂದದೇ ಉಳಿದುಕೊಳ್ಳುವಂತಹ ಪದಾರ್ಥಗಳು ಅಥವಾ ರಾಸಾಯನಿಕಗಳನ್ನು ರಾಸಾಯನಿಕಗಳಿಂದ ಮಾನವ ಆರೋಗ್ಯದ ಮೇಲೆ ಮತ್ತು ಪರಿಸರದ ಮೇಲೆ ಸಾಕಷ್ಟು ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮಾನವನ ಆರೋಗ್ಯದ ಮೇಲೆ ಈ ಪರ್ಮನೆಂಟ್ ಕೆಮಿಕಲ್ಸ್ಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಅಬ್ಸರ್ವ್ ಮಾಡೋದಾದರೆ ಮಾನವನ ಈ ಕಿಡ್ನೀಸ್ಗಳಾಗಿರ್ಬೋದು ಅಂದರೆ ಮೂತ್ರಪಿಂಡಗಳು ಯಕೃತ್ತು ವೃಷಣ ಮೆದೋಜೀರಕ ಗ್ರಂಥಿ ಈ ರೀತಿಯಾದಂತಹ ಅಂಗಗಳ ಮೇಲೆ ಕ್ಯಾನ್ಸರನ್ನು ಹಾಕುವಂತಹ ಸಾಧ್ಯತೆಗಳು ಈ ಪರ್ ಪಾಲಿಫ್ಲೋರೋ ಆಲ್ಕೈಲ್ ಪದಾರ್ಥಗಳು ಹೊಂದಿವೆ ಸಂತಾನೋತ್ಪತ್ತಿಯ ಸಮಸ್ಯೆ ಆಗಿರ್ಬೋದು ಈ ಬಾಲ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವುದಾಗಿರ್ಬೋದು ಈ ಹುಟ್ಟಿದಂತಹ ಮಗುವಿನ ಕಡಿಮೆ ತೂಕ ಹೊಂದಿದಂತಹ ಮಗು ಜನಿಸುವುದಾಗಿರ್ಬೋದು ಹೆಚ್ಚಿನ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗುವುದಾಗಿರ್ಬೋದು ಮತ್ತು ಮಕ್ಕಳು ಮತ್ತು ವಯಸ್ಸಿನಲ್ಲಿ ಒಬೇಸಿಟಿ ಉಂಟಾಗುವಂತಹ ಸಾಕಷ್ಟು ಪ್ರತಿಕೂಲವಾದಂತಹ ಅಪಾಯಕರವಾದಂತಹ ಆರೋಗ್ಯದ ಪರಿಣಾಮಗಳನ್ನು ಈ ಪರ್ ಆ್ಯಂಡ್ ಪಾಲಿಫ್ಲೋರೋ ಆಲ್ಕೈಲ್ ಪದಾರ್ಥಗಳು ಹೊಂದಿವೆ ಇವುಗಳನ್ನು ಶಾಶ್ವತ ರಾಸಾಯನಿಕಗಳು ಅಂತ ಗುರುತಿಸ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ನೀರಿನಲ್ಲಿ ಸುಮಾರು ನಲವತ್ತು ವರ್ಷಗಳು ಮತ್ತು ಭೂಮಿಯ ಮೇಲೆ ಸುಮಾರು ಸಾವಿರ ವರ್ಷಗಳಷ್ಟು ದೀರ್ಘಕಾಲದವರೆಗೆ ಉಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಈ ಶಾಶ್ವತ ರಾಸಾಯನಿಕಗಳು ಹೊಂದಿವೆ ಪಿ ಎಫ್ ಎ ಎಸ್ ಅಂತ ಇವುಗಳನ್ನು ಗುರುತಿಸ್ ಗುರುತಿಸಲಾಗುತ್ತೆ ಸೊ ಇವುಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಇತ್ತೀಚಿನ ಅಮೇರಿಕಾ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ನಾವು ಒಬ್ಸರ್ವ್ ಮಾಡಿದ್ವಿ ಮುಂದಿನ ಆರ್ಟಿಕಲ್ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಇತ್ತೀಚೆಗೆ ಬಿಹಾರದ ಪೊಲೀಸರಿಂದ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಕಿರಣಶೀಲ ಅಂಶವಾದಂತಹ ಅಥವಾ ಪದಾರ್ಥವಾದಂತಹ ಈ ಕ್ಯಾಲಿಫೋರ್ನಿಯಮ್ ಅನ್ನುವ ಸಬ್ಸ್ಟೆನ್ಸ್ನ ಐವತ್ತು ಗ್ರಾಮ್ನಷ್ಟು ಸ್ಯಾಂಪಲನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಹೀಗಾಗಿ ಈ ಕ್ಯಾಲಿಫೋರ್ನಿಯಂ ಅಂದರೆ ಏನು ಅಂತ ಡಿಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಪ್ರ್ಯಾಕ್ಟೀಸನ್ನು ಕೆ ಪಿ ಸಿ ಮತ್ತು ಎಗಳು ಹೊಂದಿವೆ ಸೊ ಹೀಗಾಗಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಕ್ಯಾಲಿಫೋರ್ನಿಯಂ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಇದು ಸಾಮಾನ್ಯವಾಗಿ ನಿಸರ್ಗದತ್ತವಾಗಿ ಅದಿರುಗಳ ಮೂಲಕ ದೊರೆಯದೆ ಇದನ್ನು ಲ್ಯಾಬೊರೇಟ್ರಿಗಳಲ್ಲಿ ಉತ್ಪಾದನೆ ಮಾಡಬ ಮಾಡಬಲ್ಲಂತಹ ಮಾಡುವಂತಹ ಒಂದು ವಿಕಿರಣಶೀಲವಾದಂತಹ ಆಕ್ಟಿನೈಡ್ ಆಗಿದೆ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡಬೇಕು ಆಕ್ಟಿನೈಡ್ ಅಂತಂದರೆ ವಿಕಿರಣಶೀಲ ರೇಡಿಯೋ ಆಕ್ಟಿವ್ ಆದಂತಹ ಒಂದು ಪದಾರ್ಥ ಆ್ಯಕ್ಟಿನೈಡ್ಗಳ ಗುಂಪುಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಈ ವಿಕಿರಣಶೀಲ ಪದಾರ್ಥಗಳಾದಂತಹ ಯುರೇನಿಯಮ್ ಆಗಿರ್ಬೋದು ಅಥವಾ ಈ ಪ್ಲುಟೋನಿಯಮ್ ಆಗಿರ್ಬೋದು ಥೋರಿಯಮ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಪದಾರ್ಥಗಳನ್ನು ನಾವು ಆಕ್ಟಿನೈಡ್ ಕ್ಯಾಟಗರಿಯಲ್ಲಿ ಹಾಕ್ತೇವೆ ಸೊ ಇದೇ ಒಂದು ಆಕ್ಟಿನೈಡ್ ಸಿರೀಸ್ನಲ್ಲಿ ಅಥವಾ ಆ ಒಂದು ಸರಣಿಯಲ್ಲಿ ಬರುವಂತಹ ಇನ್ನೊಂದು ವಿಕಿರಣಶೀಲವಾದಂತಹ ಮತ್ತು ಕೃತಕವಾಗಿ ಸಿಂಥೆಟಿಕ್ ವಿಕಿರಣಶೀಲವಾದಂತಹ ಲೋಹದ ಪದಾರ್ಥ ಯಾವುದು ಅಂತಂದರೆ ಕ್ಯಾಲಿಫೋರ್ನಿಯಮ್ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಇಮೇಜ್ನಲ್ಲಿ ಕಾಣುವಂತೆ ಬೆಳ್ಳಿಯಂತೆ ಕಾಣುವಂತಹ ಈ ವಿಕಿರಣಶೀಲ ಸಿಂಥೆಟಿಕ್ ಪದಾರ್ಥ ಅಥವಾ ಲೋಹ ಏನಿದೆ ಈ ಆವರ್ತಕ ಕೋಷ್ಟ ಅಥವಾ ಈ ಪೆರಿಯಾಡಿಕ್ ಟೇಬಲ್ನಲ್ಲಿ ತೊಂಬತ್ತೆಂಟು ಪರಮಾಣು ಸಂಖ್ಯೆಯನ್ನು ಹೊಂದಿದೆ ಆಟಾಮಿಕ್ ನಂಬರ್ ಎಷ್ಟು ಅಂತಂದರೆ ನೈಂಟಿ ಏಯ್ಟ್ ಅಂತ ನಾವು ನೆನಪಿಟ್ಕೋಬೇಕು ಇದು ಸಾಕಷ್ಟು ಬೆಲೆ ಬಾಳುವಂತಹ ಮತ್ತು ಅಪಾಯಕಾರಿ ವಿಕಿರಣಶೀಲವಾದಂತಹ ಲೋಹ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಸೊ ಇದರ ಒಂದು ಪ್ರೈಸನ್ನು ನೋಡೋದಾದರೆ ಅಂದಾಜು ಪ್ರತಿ ಒಂದು ಕೆ ಜಿಗೆ ಎಂಟು ಲಕ್ಷ ಎಂಟು ಲಕ್ಷ ರೂಪಾಯಿಗಳಷ್ಟು ಪ್ರತಿ ಕೆ ಜಿಗೆ ಈ ಕ್ಯಾಲಿಫೋರ್ನಿಯನ್ನು ಸೆಲ್ ಮಾಡಲಾಗುತ್ತದೆ ಅಥವಾ ಮಾರಾಟ ಮಾಡಲಾಗುತ್ತೆ ಯಾಕಂತಂದರೆ ಇದು ಸಾಮಾನ್ಯವಾಗಿ ನಿಸರ್ಗವಲ್ಲಿ ನಿ ನಿಸರ್ಗದಲ್ಲಿ ದೊರೆಯದೇ ಇರುವಂತಹ ಮತ್ತು ಸಿಂಥೆಟಿಕ್ಕಾಗಿ ಮಾನವ ನಿರ್ಮಿತವಾದಂತಹ ಒಂದು ಲೋಹ ಆಗಿದೆ ಅಂತ ವಿಕಿರಣಶೀಲ ಲೋಹ ಮತ್ತು ಮೌಲ್ಯಯುತವಾದಂತಹ ಅಷ್ಟೇ ಅಪಾಯಕಾರಿಯಾದಂತಹ ಲೋಹ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಸಾವಿರದ ಒಂಬೈನೂರ ಐವತ್ತನೇ ಸಿವಿಯಲ್ಲಿ ಈ ಬರ್ಕ್ಲಿಯ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಈ ಕ್ಯಾಲಿಫೋರ್ನಿಯಂ ಅನ್ನುವ ಲೋಹವನ್ನು ವಿಶ್ಲೇಷಣೆ ಮಾಡಿ ಸಂಶ್ಲೇಷಣೆ ಮಾಡಿ ಪ್ರೊಸೆಸ್ಸಿಂಗ್ ಮಾಡಿ ಅಭಿವೃದ್ಧಿಪಡಿಸಲಾಗಿತ್ತು ಇದು ಒಂದು ಕೃತಕವಾದಂತಹ ಲೋಹವಾಗಿದೆ ಅಂತ ನಾವು ಒಬ್ಸರ್ವ್ ಮಾಡಬೇಕು ಕ್ಯಾಲಿಫೋರ್ನಿಯಂ ಸಿ ಎಫ್ ಅಂತ ನೆನ್ಪಿಟ್ಕೊಳ್ಳಿ ಇದರ ಪರಮಾಣು ಸಂಖ್ಯೆ ನೈಂಟಿ ಏಟ್ ಇದು ಒಂದು ಲೋಹವಾಗಿದೆ ಬೆಲೆ ಬಾಳುವಂತಹ ಮತ್ತು ವಿಕಿರಣಶೀಲವಾದಂತಹ ಒಂದು ಬೆಳ್ಳಿಯಂತೆ ಕಾಣುವಂಥ ಲೋಹ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಇನ್ನು ಇದರ ಅಪ್ಲಿಕೇಶನ್ಸ್ಗಳನ್ನು ಒಬ್ಸರ್ವ್ ಮಾಡೋದಾದರೆ ಆಬ್ವಿಯಸ್ಲಿ ಇದು ವಿಕಿರಣಶೀಲವಾಗಿದೆ ಅಂತಂದರೆ ಇದನ್ನು ಈ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಅಥವಾ ಈ ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ಬಳಸ್ತಾರೆ ಅದಶ್ ಅಷ್ಟೇ ಅಲ್ಲದೆ ಈ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳು ಅಥವಾ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ಆಗಿರಬಹುದು ಮತ್ತು ಈ ಮೆಡಿಕಲ್ ಅಪ್ಲಿಕೇಶನ್ಸ್ಗಳಲ್ಲಿ ಮುಖ್ಯವಾಗಿ ಈ ಕ್ಯಾನ್ಸರ್ಗಳ ಟ್ರೀಟ್ಮೆಂಟ್ನಲ್ಲೂ ಕೂಡ ಈ ಕ್ಯಾಲಿಫೋರ್ನಿಯಂ ಅನ್ನುವ ಲೋಹವನ್ನು ಬಳಸಲಾಗುತ್ತೆ ಮುಖ್ಯವಾಗಿ ಇದರ ವಿಶೇಷತೆಗಳನ್ನು ಗುರುತಿಸೋದಾದರೆ ಚಿನ್ನ ಮತ್ತು ಬೆಳ್ಳಿಯ ಅದಿರುಗಳನ್ನು ಭೂಮಿಯ ಅಡಿಯಲ್ಲಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಅದಿರುಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈ ಮೆಟಲ್ ಡಿಟೆಕ್ಟರ್ ಆಗಿ ಕೂಡ ಈ ನ್ಯೂಟ್ರಾನನ್ನು ಹೊರಸೂಸುವಂತಹ ಪ್ರಬಲ ನ್ಯೂಟ್ರಾನನ್ನು ಹೊರಸೂಸುವಂತಹ ಕ್ಯಾಲಿಫೋರ್ನಿಯನ್ನು ಬಳಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ತೈಲ ಬಾವಿಗಳಲ್ಲಿ ನೀರು ಮತ್ತು ತೈಲದ ಲೇಯರ್ಸ್ಗಳನ್ನು ಪತ್ತೆ ಹಚ್ಚಲು ಕೂಡ ಈ ಲೋಹದ ಈ ವಿಮಾನಗಳಲ್ಲಿ ಲೋಹದ ಮೇಲೆ ಬೀಳ್ತಾ ಇರುವಂತಹ ಒತ್ತಡವನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಕೂಡ ಈ ಕ್ಯಾಲಿಫೋರ್ನಿಯಂ ಅನ್ನುವ ಲೋಹ ಸಾಕಷ್ಟು ಉಪಯೋಗವನ್ನು ಹೊಂದಿರುವುದರಿಂದ ಸಾಕಷ್ಟು ಮೌಲ್ಯಯುತವಾದಂತಹ ಮತ್ತು ಅಪಾಯಕಾರಿಯಾದಂತಹ ವಿಕಿರಣಶೀಲ ಆಕ್ಟಿನೈಡ್ ಆಗಿ ಈ ಅನ್ನು ಗುರುತಿಸಲಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಮುಂದಿನ ಆರ್ಟಿಕಲನ್ನು ನೋಡೋಣ ಈ ಜಿನಿವಾ ಒಪ್ಪಂದ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಹಿ ಹಾಕಲಾದಂತಹ ಅನುಷ್ಠಾನಗೊಳಿಸಲಾದಂತಹ ಈ ಜಿನಿವಾ ಒಪ್ಪಂದಕ್ಕೆ ಇದೇ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಎಪ್ಪತ್ತು ವರ್ಷಗಳು ಕಂಪ್ಲೀಟ್ ಆಗಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಜಿನಿವಾ ಒಪ್ಪಂದ ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಈ ಎರಡು ರಾಷ್ಟ್ರಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಆ ಒಂದು ಸಂಘರ್ಷ ಏರ್ಪಟ್ಟಂತಹ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ಪ್ರದೇಶದಲ್ಲಿ ಇರುವಂತಹ ನಾಗರಿಕರಾಗಿರಬಹುದು ಮತ್ತು ಈ ಸಶಸ್ತ್ರ ಪಡೆಗಳ ಘರ್ಷಣೆಯಲ್ಲಿ ಗಾಯಗಳು ಉಂಟಾದಂತಹ ಜನರಾಗಿರಬಹುದು ಯುದ್ಧ ಕೈದಿಗಳಾಗಿರಬಹುದು ಸೊ ಇವರ ಸಂರಕ್ಷಣೆಯ ಉದ್ದೇಶದಿಂದ ಮತ್ತು ಅವರಿಗೆ ಮಾನವೀಯವಾದಂತಹ ಒಂದು ಚಿಕಿತ್ಸೆಯನ್ನು ಟ್ರೀಟ್ಮೆಂಟನ್ನು ಕೊಡುವಂತಹ ಅವಕಾಶವನ್ನು ಒದಗಿಸಿಕೊಡುವಂತಹ ಒಪ್ಪಂದವಾಗಿ ಜಿನಿವಾ ಒಪ್ಪಂದವನ್ನು ನಾವು ಗುರುತಿಸ್ತೇವೆ ಸಾವಿರದ ಎಂಟುನೂರ ಅರವತ್ತ್ನಾಲ್ಕನೇ ಇಸುವಿಯಲ್ಲಿ ಇದರ ಸ್ಥಾಪನೆಯಾಗಿದ್ದರೂ ಸಹ ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಸಾಕಷ್ಟು ಪರಿಷ್ಕರಣೆಗಳ ಮೂಲಕ ಈ ಜಿನಿವಾ ಒಪ್ಪಂದವನ್ನು ನಾಲ್ಕು ಹಂತಗಳ ಒಪ್ಪಂದಗಳ ಗುಂಪಾಗಿ ಗುರುತಿಸಲಾಗುತ್ತದೆ ಜಿನಿವಾ ಒಪ್ಪಂದ ಅಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಎರಡು ದೇಶಗಳ ಸಶಸ್ತ್ರ ಪಡೆಗಳು ಪರಸ್ಪರ ಘರ್ಷಣೆಯಲ್ಲಿ ತೊಡಗಿದಾಗ ಆ ಒಂದು ಘರ್ಷಣೆ ಉಂಟಾದಂತಹ ಪರಿಸರದ ಅಥವಾ ಪ್ರದೇಶದ ಸುತ್ತಮುತ್ತಲಿನ ನಾಗರಿಕರು ಮತ್ತು ಆ ಗಾಯಗೊಂಡಂತಹ ಜನರ ಚಿಕಿತ್ಸೆ ನೀಡುವಂತಹ ವೈದ್ಯಕೀಯ ಸಿಬ್ಬಂದಿಯ ರಕ್ಷಣೆ ಮತ್ತು ಆ ಒಂದು ಪ್ರದೇಶದಲ್ಲಿ ಯುದ್ಧ ಕೈದಿಗಳನ್ನು ಒಳಗೊಂಡಂತೆ ಅವರ ರಕ್ಷಣೆಯನ್ನು ಮತ್ತು ಅವರಿಗೆ ಮಾನವೀಯವಾದಂತಹ ಒಂದು ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಲಾದಂತಹ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅನುಷ್ಠಾನಗೊಳಿಸಲಾದಂತಹ ನಾಲ್ಕು ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾದಂತಹ ಒಪ್ಪಂದ ಜಿನಿವಾ ಒಪ್ಪಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಜಾಗತಿಕವಾಗಿ ಈ ಜಿನಿವಾ ಒಪ್ಪಂದವನ್ನು ಅನುಷ್ಠಾನಗೊಳಿಸ್ತಾ ಇರುವಂತಹ ಮತ್ತು ಅದರ ಮೇಲ್ವಿಚಾರಣೆ ಮಾನಿಟರಿಂಗ್ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಐ ಸಿ ಆರ್ ಸಿ ಅಂತ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಅನ್ನುವ ಸಂಸ್ಥೆಯ ಮೂಲಕ ಈ ಜಿನಿವಾ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಕಳೆದ ಎರಡು ವರ್ಷಗಳ ಹಿಂದೆ ನಿಮಗೆಲ್ಲ ನೆನಪಿದರೆ ಎರಡು ಅಥವಾ ನಾಲ್ಕು ವರ್ಷಗಳ ಹಿಂದೆ ನಿಮಗೆಲ್ಲ ನೆನಪಿದ್ರೆ ನಮ್ಮ ವಾಯುಪಡೆಯ ವಿಂಗ್ ಕಮಾಂಡರ್ ಆಗಿದ್ದಂತಹ ಅಭಿನಂದನ್ ಅವರು ಒಂದು ಅಮೇರಿಕ ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಬೆನ್ನಟ್ಟಿ ಅದನ್ನು ಹೊಡೆದುರುಳಿಸಿ ಬೈ ಆಕ್ಸಿಡೆಂಟ್ ನಮ್ಮ ಈ ಮಿಗ್ ವಿಮಾನ ಏನಾಗುತ್ತೆ ಕ್ರ್ಯಾಶ್ ಆಗಿ ಪಾಕಿಸ್ತಾನದಲ್ಲಿ ಬೀಳುತ್ತೆ ಸೊ ಅವರನ್ನು ಯುದ್ಧ ಕೈದಿಯಾಗಿ ಬಂಧಿಸಿ ಅವರಿಗೆ ಯಾವುದೇ ರೀತಿಯಾದಂತಹ ಟಾರ್ಚರನ್ನು ನೀಡದೆ ಅವರನ್ನು ಮರಳಿ ಭಾರತಕ್ಕೆ ಬಿಡಲಾಗುತ್ತೆ ಸೊ ದ್ಯಾಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಜಿನಿವಾ ಅಗ್ರಿಮೆಂಟ್ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಈ ಎಕ್ಸಾಂಪಲ್ ನಿಮಗೆ ಈ ಜಿನಿವಾ ಒಪ್ಪಂದವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿತ್ತು ಅಂತಾನು ಅಂಡರ್ಸ್ ನಾನು ತಿಳ್ಕೊತೀನಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರಿಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಭಾರತದ ಯಾವ ರಾಜ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ಆಂಧ್ರ ಪ್ರದೇಶ್ ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ಕರ್ನಾಟಕ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಕರ್ನಾಟಕದಲ್ಲಿ ಪ್ರಿಡಾಮಿನೆಂಟ್ಲಿ ವಾಸಿಸ್ತಾ ಇರುವಂತಹ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರನ್ನು ಸಾಮಾನ್ಯವಾಗಿ ನಾವು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಕರ್ನಾಟಕ ಇಸ್ ರೈಟ್ ಆನ್ಸರ್ ಮೂಲತಃ ಉತ್ತರ ಭಾರತದಿಂದ ಗುಜರಾತ್ ರಾಜಸ್ಥಾನ ರಾಜ್ಯಗಳಿಂದ ವಲಸೆ ಬಂದು ಶಿವಮೊಗ್ಗ ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸ್ತಾ ಇರುವಂತಹ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರು ಇತ್ತೀಚೆಗೆ ಈ ಆಯುರ್ವೇದಿಕ್ ಔಷಧಗಳನ್ನು ಮತ್ತು ಅದರಲ್ಲೂ ಕೂಡ ಈ ಆದಿವಾಸಿ ತೈಲವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯಾಗಿ ಮುಂದು ಇದ್ದಾರೆ ಅಂತ ನಾವು ಆ್ಯಡ್ಸ್ಗಳಲ್ಲಿ ನ್ಯೂಸ್ಗಳಲ್ಲಿ ಓದಿದ್ವಿ ಸೊ ಹೀಗಾಗಿ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದವರ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುವನ್ನು ಸಾಮಾನ್ಯವಾಗಿ ಶಾಶ್ವತ ಮಾಲಿನ್ಯಕಾರಕ ಎಂದು ವರ್ಗೀಕರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಯಾವ ವಸ್ತುವನ್ನು ವರ್ಗೀಕರಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಭಾರಿ ಲೋಹಗಳು ಅಥವಾ ಹೆವಿ ಮೆಟಲ್ಸ್ ಆಪ್ಷನ್ ಎರಡು ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಆಪ್ಷನ್ ಸಿ ಜೈವಿಕ ವಿಘಟನೀಯ ಆಹಾರ ತ್ಯಾಜ್ಯ ಆಪ್ಷನ್ ಡಿ ಸಂಶ್ಲೇಷಿತ ರಾಸಾಯನಿಕಗಳು ಅಥವಾ ಪ್ರೊಸೆಸ್ಡ್ ಕೆಮಿಕಲ್ಸ್ ಅಂತ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ ಈ ಶಾಶ್ವತ ಮಾಲಿನ್ಯಕಾರಕಗಳು ಅಥವಾ ಪರ್ಮನೆಂಟ್ ಕೆಮಿಕಲ್ಸ್ ಮಾಲಿನ್ಯಕಾರಕಕ್ಕಿಂತ ರಾಸಾಯನಿಕಗಳು ಅಂತ ನಾವು ಅಬ್ಸರ್ವ್ ಮಾಡ್ಬೋದು ರಾಸಾಯನಿಕಗಳು ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಈ ಜೈವಿಕ ವಿಘಟನೆಯ ಬಯೋಡಿಗ್ರೇಡೇಬಲ್ ಫುಡ್ ವೇಸ್ಟ್ಗಳನ್ನು ಇನ್ಕ್ಲೂಡ್ ಮಾಡಲಾಗುವುದಿಲ್ಲ ಯಾಕಂತಂದರೆ ಪರ್ಮನೆಂಟ್ ಕೆಮಿಕಲ್ಸ್ಗಳಲ್ಲಿ ಈ ಹೆವಿ ಮೆಟಲ್ಸ್ಗಳಾಗಿರ್ಬೋದು ಪೆಸ್ಟಿಸೈಡ್ಸ್ಗಳಾಗಿರ್ಬೋದು ಪ್ರೊಸೆಸ್ಡ್ ಕೆಮಿಕಲ್ಸ್ಗಳಾಗಿರ್ಬೋದು ಇವುಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ ಆದರೆ ಸಾಕಷ್ಟು ಬೇಗ ಅತಿ ಶೀಘ್ರದಲ್ಲಿ ವಿಘಟನೆ ಹೊಂದುವಂತಹ ಅಥವಾ ಡಿಕಂಪೋಸ್ ಆಗುವಂತಹ ಈ ಬಯೋ ಡಿಕಂಪೋಸೆಬಲ್ ಫುಡ್ ವೇಸ್ಟ್ಗಳನ್ನು ಈ ಶಾಶ್ವತ ಮಾಲಿನ್ಯಕಾರಕ ಅಥವಾ ರಾಸಾಯನಿಕಗಳು ಅಂತ ಗುರುತಿಸಲಾಗುವುದಿಲ್ಲ ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸಾಮಾನ್ಯವಾಗಿ ಈ ಹೆವಿ ಮೆಟಲ್ಸ್ಗಳಾಗಿರ್ಬೋದು ಅಂದರೆ ಈ ಭಾರಿ ಲೋಹಗಳಾಗಿರ್ಬೋದು ಈ ಕೀಟನಾಶಕಗಳಾಗಿರ್ಬೋದು ಬಣ್ಣಗಳಲ್ಲಿ ಬಳಸುವಂತಹ ಕೆಮಿಕಲ್ಸ್ಗಳಾಗಿರ್ಬೋದು ಮತ್ತು ಈ ಅಡುಗೆಯಲ್ಲಿ ಬಳಸುವಂತಹ ನಾನ್ ನಾನ್ಸ್ಟಿಕ್ ಕುಕ್ವೇರ್ಗಳಾಗಿರ್ಬೋದು ಈ ರೀತಿಯಾದಂತಹ ವಸ್ತುಗಳಲ್ಲಿ ಶಾಶ್ವತ ರಾಸಾಯನಿಕಗಳನ್ನು ನಾವೆಲ್ಲ ಒಬ್ಸರ್ವ್ ಮಾಡ್ತೇವೆ ಶಾಶ್ವತ ರಾಸಾಯನಿಕಗಳು ಅಂತಂದರೆ ನೀರಿನಲ್ಲಿ ಸುಮಾರು ನಲವತ್ತು ವರ್ಷ ಮತ್ತು ಭೂಮಿಯ ಮೇಲೆ ಸುಮಾರು ಸಾವಿರ ವರ್ಷಗಳಷ್ಟು ವಿಘಟನೆ ಹೊಂದದೆ ಡಿಕಂಪೋಸ್ ಆಗದೆಯೇ ಉಳಿದುಕೊಳ್ಳುವಂತಹ ಸಾಕಷ್ಟು ಆರೋಗ್ಯದ ಅಪಾಯಕಾರಿ ಪರಿಣಾಮಗಳನ್ನು ಹೊಂದಿರುವಂತಹ ರಾಸಾಯನಿಕಗಳನ್ನು ಶಾಶ್ವತ ರಾಸಾಯನಿಕಗಳು ಅಥವಾ ಪರ್ಮನೆಂಟ್ ಕೆಮಿಕಲ್ಸ್ ಅಂತ ಗುರುತಿಸಲಾಗುತ್ತೆ ಮುಂದಿನ ರಿವಿಷನ್ ಪ್ರಶ್ನೆ ಕ್ಯಾಲಿಫೋರ್ನಿಯಂ ಅನ್ನುವ ಲೋಹ ಈ ಕೆಳಗಿನ ಯಾವ ಒಂದು ರೀತಿಯ ಅಂಶ ಅಂತ ಕ್ಯಾಟಗರೈಸ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಕ್ಯಾಲಿಫೋರ್ನಿಯಮನ್ನು ಈ ಕೆಳಗಿನ ಯಾವ ರೀತಿಯ ಅಂಶ ಅಥವಾ ವಸ್ತು ಅಂತ ವರ್ಗೀಕರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಎ ಈ ಕ್ಯಾಲಿಫೋರ್ನಿಯಂ ಒಂದು ಅಲೋಹವಾಗಿದೆ ಆಪ್ಷನ್ ಬಿ ಕ್ಯಾಲಿಫೋರ್ನಿಯಂ ಒಂದು ಮೆಟಲಾಯ್ಡ್ ಆಗಿದೆ ಅಥವಾ ಆಪ್ಷನ್ ಸಿ ಇದು ಒಂದು ಪರಿವರ್ತನಾ ಲೋಹವಾಗಿದೆ ಅಥವಾ ಆಪ್ಷನ್ ಡಿ ಆಕ್ಟಿನೈಡ್ ಆಗಿದೆ ಅಂತ ನೀಡಲಾಗಿದೆ ಆಪ್ಷನ್ಸ್ಗಳನ್ನು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಡಿ ಕ್ಯಾಲಿಫೋರ್ನಿಯಮ್ ಅನ್ನೋದು ಅತಿ ಹೆಚ್ಚು ವಿಕಿರಣಶೀಲವಾದಂತಹ ಮಾನವ ನಿರ್ಮಿತವಾದಂತಹ ಆಕ್ಟಿನೈಡ್ ಕ್ಯಾಟಗರಿಯಲ್ಲಿ ಬರುವಂತಹ ಒಂದು ಲೋಹವಾಗಿದೆ ಅಂತ ನಾವು ಒಬ್ಸರ್ವ್ ಮಾಡಬೇಕು ಈ ಆಕ್ಟಿನೈಡ್ ಕ್ಯಾಟಗರಿಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಒಬ್ಸರ್ವ್ ಮಾಡಿರ್ಬೋದು ಯುರೇನಿಯಮ್ ಆಗಿರ್ಬೋದು ಪ್ಲುಟೋನಿಯಮ್ ಆಗಿರ್ಬೋದು ಅಥವಾ ಥೋರಿಯಮ್ ಆಗಿರ್ಬೋದು ಈ ರೀತಿಯಾದಂತಹ ವಿಕಿರಣಶೀಲ ವಸ್ತುಗಳನ್ನು ಆಕ್ಟಿನೈಡ್ಸ್ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಇದೇ ಒಂದು ವರ್ಗೀಕರಣದಲ್ಲಿ ಕ್ಯಾಲಿಫೋರ್ನಿಯಂ ಅನ್ನುವ ಈ ಲೋಹವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗುತ್ತೆ ಕ್ಯಾಲಿಫೋರ್ನಿಯಂ ಬಗ್ಗೆ ನಾವು ಇತ್ತೀಚೆಗೆ ನ್ಯೂಸ್ನಲ್ಲಿ ಓದಿದ್ವಿ ಏನಂತಂದರೆ ಈ ಬಿಹಾರದಲ್ಲಿ ಐವತ್ತು ಗ್ರಾಮ್ನಷ್ಟು ಮೌಲ್ಯಯುತವಾದಂತಹ ಈ ಕ್ಯಾಲಿಫೋರ್ನಿಯಮ್ಮನ್ನು ಪೊಲೀಸರಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತ ಇದು ವಿಕಿರಣಶೀಲವಾದಂತಹ ಸಿಂಥೆಟಿಕ್ ರೇಡಿಯೋ ಆ್ಯಕ್ಟಿವ್ ಆದಂತಹ ಒಂದು ಲೋಹವಾಗಿದ್ದು ಪೆರಿಯಾಡಿಕ್ ಟೇಬಲ್ನಲ್ಲಿ ತೊಂಬತ್ತೆಂಟು ಪರಮಾಣು ಸಂಖ್ಯೆಯನ್ನು ಅಥವಾ ಅಟೊಮಿಕ್ ನಂಬರನ್ನು ಹೊಂದಿದೆ ಸಿ ಎಫ್ ಅಂತ ಇದನ್ನು ಗುರುತಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತನೇ ಇಸಿವಿಯಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರ ತಂಡ ತಂಡದಿಂದ ಈ ಮಾನವ ನಿರ್ಮಿತ ವಿಕಿಟ ವಿ ವಿಕಿರಣಶೀಲ ಆಕ್ಟಿನೈಡ್ ಆದಂತಹ ಕ್ಯಾಲಿಫೋರ್ನಿಯಮ್ಮನ್ನು ಅಭಿವೃದ್ಧಿಪಡಿಸಲಾಗಿತ್ತು ಇದು ನಿಸರ್ಗದಲ್ಲಿ ನ್ಯಾಚುರಲ್ ಆಗಿ ದೊರೆಯದೆ ಇದನ್ನು ಸಿಂಥೆಟಿಕ್ಕಾಗಿ ಲ್ಯಾಬರೇಟ್ರೀಸ್ಗಳಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ ಇದು ಸಾಕಷ್ಟು ವ್ಯಾಲ್ಯೂಯೇಬಲ್ ಆದಂತಹ ಒಂದು ವಸ್ತು ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಯುದ್ಧ ಸೈನಿಕರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಜಿನಿವಾ ಕನ್ವೆನ್ಷನ್ಸ್ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ ಅಂತ ಗುರುತಿಸಬೇಕು ಜಿನಿವಾ ಸಮಾವೇಶ ಆಪ್ಷನ್ ಎ ಹೋರಾಟಗಾರರ ಅಥವಾ ಯುದ್ಧ ಸೈನಿಕರ ನೇಮಕಾತಿಗೆ ನಿಯಮಗಳನ್ನು ನಿಯಮಗಳಿಗೆ ಸಂಬಂಧಿಸಿದೆ ಆಪ್ಷನ್ ಬಿ ಗಾಯಗೊಂಡ ಅಥವಾ ಅನಾರೋಗ್ಯದ ಸೈನಿಕರ ಮಾನವೀಯ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ ಆಪ್ಷನ್ ಸಿ ಮಿಲಿಟರಿ ಕಾರ್ಯಾಚರಣೆಗಳ ನಡುವಳಿಕೆಗೆ ಸಂಬಂಧಪಟ್ಟಿದೆ ಆಪ್ಷನ್ ಡಿ ಘರ್ಷಣೆಗಳಲ್ಲಿ ಬಳಸುವಂತಹ ಶಸ್ತ್ರಾಸ್ತ್ರ ನಿಯಂತ್ರಣಗಳ ಬಗ್ಗೆ ಸಂಬಂಧಪಟ್ಟಿದೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಸಶಸ್ತ್ರ ಪಡೆಗಳ ಘರ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡಂತಹ ಅನಾರೋಗ್ಯಗೊಂಡಂತಹ ಸೈನಿಕರು ಅಥವಾ ಯುದ್ಧ ಕೈದಿಗಳ ಮಾನವೀಯ ಚಿಕಿತ್ಸೆಯ ಕುರಿತಾಗಿ ಈ ಜಿನಿವಾ ಕನ್ವೆನ್ಷನನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮುಂದೆ ಒಟ್ಟು ನಾಲ್ಕು ಸಮಾವೇಶಗಳ ನಾಲ್ಕು ಹಂತಗಳ ಸಮಾವೇಶಗಳನ್ನು ಈ ಜಿನಿವಾ ಕನ್ವೆನ್ಷನ್ನಲ್ಲಿ ನಾವು ಗುರುತಿಸ್ತೇವೆ ಇದು ಮುಖ್ಯವಾಗಿ ಈ ಶಸ್ತ್ರಾಸ್ತ್ರ ಸಂಘರ್ಷದಲ್ಲಿ ಅಥವಾ ಎರಡು ದೇಶಗಳ ಶಸ್ತ್ರಪಡೆಗಳು ಸಶಸ್ತ್ರ ಪಡೆಗಳು ಪರಸ್ಪರ ಯುದ್ಧದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಉಂಟಾದಂತಹ ನೋವುಗಳಿಗೆ ಚಿಕಿತ್ಸೆಯನ್ನು ಒಳ ನೀಡುವುದಾಗಿರ್ಬೋದು ಅವರನ್ನು ಮಾನವೀಯವಾಗಿ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ನೀಡುವುದಾಗಿರ್ಬೋದು ಮತ್ತು ಈ ವೈದ್ಯಕೀಯ ಸಿಬ್ಬಂದಿಗೆ ಆ ಒಂದು ಪ್ರದೇಶದಲ್ಲಿ ಅವಕಾಶವನ್ನು ಒದಗಿ ಚಿಕಿತ್ಸೆ ನೀಡಲು ಅವಕಾಶ ಒದಗಿಸಿಕೊಡುವುದಾಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ಅಂಶಗಳನ್ನು ಈ ಜಿನಿವಾ ಕನ್ವೆನ್ಷನ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ